ರಂಗಚಾವಡಿ ಮಂಗಳೂರು ಇದರ ಆಶ್ರಯದಲ್ಲಿ ಸುಭಾಷಿತ ನಗರ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಸುರತ್ಕಲ್ ಸಹಯೋಗದೊಂದಿಗೆ ರಂಗಚಾವಡಿ ವರ್ಷದ ಹಬ್ಬ ಹಾಗೂ ರಂಗಚಾವಡಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸುರತ್ಕಲ್ನ ಭಂಟರ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಹೇರಂಬಾ ಇಂಡಸ್ಟ್ರೀಸ್ ಮುಂಬೈ ಇದರ ಆಡಳಿತ ನಿರ್ದೇಶಕರಾದ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಉದ್ಘಾಟಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಖ್ಯಾತ ರಂಗಕರ್ಮಿ ನಾಟಕ ರಚನೆಕಾರ ನಿರ್ದೇಶಕ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ದಂಪತಿಯನ್ನ ಸನ್ಮಾನಿಸಿ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರಿಗೆ ರಂಗಚಾವಡಿ 2023 ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಬಳಿಕ ಮಹಾದಾನಿ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಮಾತನಾಡಿ, ರಂಗಚಾವಡಿ ಸಂಘಟನೆ ಹಿರಿಯ ಕಲಾವಿದರನ್ನ ಗುರುತಿಸಿ ಸನ್ಮಾನಿಸಿರುವುದು ಶ್ಲಾಘನೀಯ ವಿಚಾರ. ಇಂದು ಸನ್ಮಾನಿಸಲ್ಪಟ್ಟಿರುವ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರ ಸಾಧನೆ ಹಾಗೂ ಮಹಾವ್ಯಕ್ತಿತ್ವ ಮೆಚ್ಚುವಂತದ್ದು. ರಂಗಚಾವಡಿ ಮಂಗಳೂರು ಸಂಸ್ಥೆ ಬಹಳಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಅತ್ಯಂತ ಯೋಗ್ಯ ವ್ಯಕ್ತಿಯನ್ನ ಸನ್ಮಾನಿಸಿರುವುದು ಖುಷಿ ತಂದಿದೆ. ದೇವರು ಕೊಡಿಯಾಲ್ ಬೈಲ್ರ ಕಲೆಯನ್ನ ಇನ್ನಷ್ಟು ಆಶೀರ್ವದಿಸಲಿ ಎಂದರು. ಇನ್ನು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು, ತುಳುನಾಡಿನಲ್ಲಿ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಮಾಡಿರುವ ಸಾಧನೆ ಅಭೂತಪೂರ್ವವಾದದ್ದು. ಶಿವದೂತೆ ಗುಳಿಗೆ ನಾಟಕ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ಅವರಿಗೆ 2023 ಸಾಲಿನ ರಂಗಚಾವಡಿ ಪ್ರಶಸ್ತಿ ನೀಡುವ ಮೂಲಕ ಪ್ರಶಸ್ತಿಯ ಗೌರವ ಹೆಚ್ಚಾಗಿದೆ. ಸಮಾಜದಲ್ಲಿ ಎಲ್ಲರೂ ಶ್ರೀಮಂತರಿರುವುದಿಲ್ಲ, ಬಡವರನ್ನ ಪ್ರೀತಿಯಿಂದ ಕಾಣಬೇಕು. ಹಣವನ್ನು ಕೂಡಿಡುವ ಬದಲು ಯೋಗ್ಯರಿಗೆ ದಾನ ಮಾಡಬೇಕು, ಆಗ ನಮ್ಮ ಬದುಕು ಸಾರ್ಥಕವಾಗುತ್ತದೆ ಎಂದರು. ವಿಜಯಕುಮಾರ್ ಅವ್ರನ್ನ ಬಗ್ಗೆ ಮುಳು ಬಿರುದಾವಳಿ ಮಂಡ್ಯರು ಇಂಕ್ ಅವ್ರನ್ನ ವಿಷಯ ದಾದ ಪಣ್ಣು ಗೊತ್ತಿಜ್ಜಿ ವಿಜಯನ್ನ ಇರ್ಲೊಂಜಿ ನರಮನೆಯ ಮರ ದೈವನೇ ಗುಳಿಗೆನೆ ನರಮನೆದ್ದು ಅಸಾಧ್ಯವಾಗಿ ನಂಚಿನ ಕೆಲಸ ಮಲ್ತನಾರೆ ಮಹಾಸಾಧಕೆ ತೂನಗೆ ಏರ್ಲಾರಂಚ ಪಹಂದಾರೆ ಸಿಂಪಲ್ ಆತ ಸಿಂಪಲ್ ಉಳ್ಳೇರೆ ಹಾ ಮಹಾಸಾಧನೆ ಇನ್ನು ಮತ್ತೆ ಇಂಚ ಆವೊಂದುಂಡು ಇರಡ ಅಂಚ ಮಾತೆನ್ನ ಸಮಕ್ಷಡಿ ಇರೆಗೆ ಈತ ಮಲ್ಲೊಂಜಿ ಮಾನತಿಗೆ ತಿಕ್ಕಿನ ಏನೇನು ಈತ ಮಲ್ಲ ಹೊಗಳಿಕೆ ಹೊಗಳಿಕೆ ಮಂಡ ಇರು ಐಕ್ ಅರ್ಹತೆ ಇತ್ತನಾರೆ ಹೊಗಳಿಕೆಗೆ ಅಂಚಿನ ಏತ್ ಮಾತ ಸಾಧನೆ ಮಲ್ತಾರೆ ಇದು ಮಹಾವ್ಯಕ್ತಿತ್ವ ಮಾಡ್ರಿ. ಸೊ ಸಂತೋಷ ಅಂಡೆ ಮಲ್ಪೆರೆ ಎಂಕ್ ಆವಂಜಿ ಐಟ್ ಸಹಭಾಗಿಯಾದ ಇತ್ತನೇಕ್ ಭಾರಿ ಸಂತೋಷ ಅಂಡೆ. ವಿಜಯಣ್ಣಗೆ ಸನ್ಮಾನ ಒಂಜಿ ವಿಜಯಣ್ಣಗೆ ಒಂಜಿ ಏತ್ ಮಲ್ಲೊಂಜಿ ವ್ಯಕ್ತಿ ಏತ್ ಮಲ್ಲೊಂಜಿ ಶಕ್ತಿ ಆಡು ಹೆಂಚಿನ ಒಂಜಿ ಈ ತುಳುನಾಡು ಹೆಂಚಿನ ಒಂಜಿ ಜನಕುಲು ನಮ್ಮಡ ಉಲ್ಲೇರು ಇನ್ನು ವಿಜಯಣ್ಣ ಮಲ್ದಿನ ಸಾಧನೆ ಆ ವಾ ಪಿಕ್ಚರ್ ಆ್ಯಕ್ಟರ್ ನಕುಲ್ಲಿಗಿಲ್ಲ ದಾಲ ಸಾಯ್ಕ ಸಮಾನ ಅತ್ತು ಅಂದರೆ ಅನ್ ಖಂಡಿತ ಬಂತೆ.